ಲ್ಯಾಂಡ್ ಡೀಲಿಂಗ್, ಮರ್ಡರ್, ಅಸಾಲ್ಟಿಂಗ್, ಮಟ್ಕ ಸೇರಿದಂತೆ ಯಾವುದೇ ರೀತಿಯ ಅಕ್ರಮ ಚಟುವಟಿಕೆ ಹಾಗೂ ರೌಡಿಸಂ ನಡೆಸಿದ್ರೂ ಮುಲಾಜಿಲ್ಲದೆ ಗಡೀಪಾರು ಮಾಡಲಾಗುವುದು ಎಂದು ಡೆಪ್ಟಿ ಪೊಲೀಸ್ ಕಮಿಷನರ್ ಅಡೂರು ಶ್ರೀನಿವಾಸಲು ರೌಡಿಗಳಿಗೆ ಖಡಕ್ ವಾರ್ನಿಂಗ್ ನೀಡಿದ್ದಾರೆ. ಕಲಬುರಗಿಯ ಪೊಲೀಸ್ ಪರೇಡ್ ಮೈದಾನದಲ್ಲಿ ಇಂದು ಬೆಳಿಗ್ಗೆ ಹಮ್ಮಿಕೊಂಡಿದ್ದ ದಕ್ಷಿಣ ಪೊಲೀಸ್ ಉಪವಿಭಾಗದ ರೌಡಿಗಳ ಪರೇಡ್ ಬಳಿಕ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿದ್ರು. ಇದಕ್ಕೂ ಮೊದಲು ರೌಡಿಗಳ ಪರೇಡ್ ಕೈಗೊಂಡ ಐಪಿಎಸ್ ಅಧಿಕಾರಿ ಶ್ರೀನಿವಾಸಲು ದಕ್ಷಿಣ ಪೊಲೀಸ್ ಉಪವಿಭಾಗದ ವ್ಯಾಪ್ತಿಯ ವಿದ್ಯಾನಗರ, ಗಂಗಾನಗರ, ಭರತ್ ನಗರ ತಾಂಡ, ಬಾಪುನಗರ, ಮಂಗರವಾಡಿ ಸೇರಿದಂತೆ ವಿವಿಧ ಪ್ರದೇಶಗಳ ರೌಡಿಗಳ ಚಲನವಲನ ಕುರಿತು ಸ್ವತಃ ಅವರಿಂದಲೇ ಮಾಹಿತಿಯನ್ನ ಕಲೆ ಹಾಕಿದ್ರು. ಪೂರ್ತಿ ಹೆಸರು, ಅಡ್ಡೆ ಹೆಸರು ಸರ್? ಏನು ನಿಮ್ಮದು, ಯಾವ ಏರಿಯಾ ನಿಮ್ಮದು? ಹಾಂ, ಏನು ನಿಮ್ಮಲ್ಲಿ ಭಾಳ ಕಂಪ್ಲೇಂಟ್ ಬರ್ತಾ ಇದೆ ಸರ್? ಬೇಕಪ್ ಹಾಕ್ಲತ್ತಾರೆ ಸರ್, ನಮ್ಮ ಇರ್ತಾರೆ ಸರ್. ಮತ್ತೆ ಏನು ಇವರ ಪಕ್ಕದ ಏರಿಯಾದಲ್ಲಿ ಬಸವನಗರ, ಬಸವನಗರ, ಹಾಂ, ಬಸವನಗರ ಏರಿಯಾದಲ್ಲಿ ಸಮುದಾಯ ಭವನ ಇದೆ ಅಂತ ಇದೆಯಾ? ಸಮುದಾಯ ಭವನ ಹಾಲ್ ಕಮಿಟಿ ಇದೆ. ಹಾಂ, ಹಾಲ್ ಕಮಿಟಿ ಹೋಗ್ತಾ ಇರ್ತೀವಿ ಅಲ್ಲಿಗೆ ಸರ್. ನಾ ಏರಿಯಾದ ಅಧ್ಯಕ್ಷ ಇದ್ದೀನಿ ಸರ್. ಏರಿಯಾದ ಮಾಡಿ ಹೋಗ್ತಾ ಇರ್ತೀಯ ಅಂತ ಹೇಳಿ ಸರ್. ಹಾಂ, ಉತ್ತರ ಹೋಗಲಿ, ಹಾಲ್ ಕಮಿಟಿ ಹಾಲಲ್ಲಿ ಹಾಲ್ಕ್ ಹೋಗ್ತಾ ಇರ್ತೀಯ? ಮತ್ತೆ ಅಲ್ಲಿಗೆ ಹೋಗ್ಬಿಟ್ಟು ಲ್ಯಾಂಡ್ ಡಿಸ್ಪ್ಯೂಟ್ ಎಲ್ಲ ಸೆಟಲ್ಮೆಂಟ್ ಮಾಡ್ತಾ ಇದ್ದೀನಿ ಸರ್. ಮತ್ತೆ ನಿಮ್ಮ ಹೆಸರು ಯಾಕೆ ಪದೇ ಪದೇ ಬರ್ತಾ ಇದೆ? ಹೌದು ಸರ್, ನಮ್ದು ಆಗ್ಲೇ ಆಗ ಬರ್ಲಾರ್ದಾಗ ನಮ್ಮ ಏರಿಯಾದಾಗ ಅರೋಗ್ಯ ಸರ್ ಒಂದು ಇಬ್ಬರು ನೋಡಿದ್ವಿ, ಅವರೇ ಗಡಿ 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 ಮೂರ್ತಿ. ನಿಮ್ಮ ಏರಿಯಾದಲ್ಲಿ ನಿಮ್ಗೆ ಸರ್ ದಾವಣ ಕರೆದ್ರೆ ಸರ್, ನಮ್ಮ ತಂದೆಗೆ ನಮ್ಮ ತಂಗಿಯರಿಗೆ ಯಾಕೆ ಆರೋಪ? ಮತ್ತೆ ನಿಮ್ಮ ಏರಿಯಾದಲ್ಲಿ ನನ್ಗೆ ಯಾರು ಮುಟ್ಟಲ್ಲ, ಏನು ಮಾಡಕ್ಕಾಗಲ್ಲ ನಾವು ಯಾರಿಗೆ ಸರ್? ನಾವು ಇಷ್ಟು ಉದ್ದಿ ಹೇಳತ್ತೆ ಅವ್ರಿಗೆ ಬಿಡಿ ಸರ್. ಲೇಡೀಸ್ ಬಂದು ಕೇಳಿ ಸರ್, ಹೇಳ್ತಾರೆ ನಮ್ಗೆ. ಲೇಡೀಸ್ ಯಾಕೆ ಕೇಳಬೇಕು? ಡಿಪಾರ್ಟ್ಮೆಂಟ್ ನಾವು ಏನು ಹೇಳಿದ್ರೆ ಮಾತ್ರ ಗೊತ್ತಾಗುತ್ತಾ ಸರ್? ನಾವು ಯಾವ ಇದ್ದಾನಾ? ಏನು ಅವನ ಹೆಸರು? ಹೆಸರದ ಏನಪ್ಪ, ನೀವೇನು ಮಾಡ್ತಾ ಇದ್ದೀವಿ ಕೆಲಸ? ಸರ್ ಎಂಟು ವರ್ಷ, ಒಂಬತ್ತು ವರ್ಷ ಸರ್ ನಾವು. ಹಾಂ, ನಿಮ್ಮ ಏರಿಯಾದವ್ರು ಮತ್ತೆ ಯಾರಿದ್ದಾರೆ? ಹಾಂ, ಏನು ಮಾಡ್ತಾ ಇರ್ತಾನಪ್ಪ ಇವರು? ಹಾಂ, ಗೊತ್ತಿಲ್ವ ನಿಮಗೆ? ನಿಮ್ಮ ಹೆಸರೇನು? ಹಾಂ, ಏನು ಕೇಸ್ ಆಗಿದೆ ನಿಮ್ಮ ಮೇಲೆ? ಹಾಂ, ಇವನ ಮೇಲೆ ನಿಮ್ಮ ಮೇಲೆ ಲಾಸ್ಟ್ ಕೇಸ್ ಯಾವಾಗಾಯಿತು? ಎರಡು ಸಾವಿರದ ಹದಿಮೂರು. ಹಾಂ, ಆಮೇಲೆ ಏನು ಆಗಿಲ್ವಾ? ಹಾಂ, ನಿಮ್ಮದು? ಹದಿನೇಳು, ಹದಿನಾರು, 2016 ಸರ್. 14? ಏನು ಕೇಸ್ ಆಗಿದೆ? ಏನು ಜಗಳ? ನೀವೇನು ಮಾಡಿದ್ವಿ? ಮನೆಯಲ್ಲಿ ಯಾರ್ಯಾರು ಆಯುಧ ಸಿಗ್ತವ್ರನ್ನೆಲ್ಲ ಕೇಸ್ ಹಾಕಿ ಜೈಲಿಗೆ ಕಳಿಸಿದ್ವಿ. ನಾರ್ಮಲಾಗಿ ಚೆಕ್ ಮಾಡೋದಲ್ಲ, ಆ ಟೈಮಲ್ಲೇ ನಿಮ್ಮ ಮನೆಗೆ ಬರ್ತೀವಿ, ಮನೆಯೊಳಗೂ ಚೆಕ್ ಮಾಡ್ತೀವಿ. ಏನೋ ಆಯುಧಗಳು ಈ ಥರ ಏನಾದರೂ ಕಂಡು ಬಂದರೆ ನಿಮ್ಮ ಮೇಲೆ ಕೇಸು ಆಗುತ್ತೆ, ಜೈಲಿಗೆ ಹೋಗ್ತೀರಾ. ಮತ್ತು ಇನ್ನೊಂದು ಹೇಳ್ತಾ ಇದ್ದೆ, ಲ್ಯಾಂಡ್ ಡಿಸ್ಪ್ಯೂಟಲ್ಲಿ ಯಾರಾದರೂ ಕೈ ಹಾಕಿದರೆ ಕೈಯೇ ಮುರಿದು ಬಿಡ್ತೀವಿ. ಸೆಟಲ್ಮೆಂಟು ದಂಧೆ ಮೇನ್ ನಿಮ್ದು ಇದೇ ಕೆಲಸ ಆಗ್ತಾ ಇದೆ. ಸಿಟಿಯಲ್ಲಿ ಇರಬೇಕಾ ಇಲ್ವಾ ಅಂತ ನೀವೇ ಡಿಸೈಡ್ ಮಾಡ್ಕೊಳ್ಳಿ. ಇಂಥ ಕೆಲಸ ಮಾಡ್ತಾ ಸಿಟಿಯಲ್ಲಿ ಇದ್ದರೆ ಮಾತ್ರ ಜೈಲಲ್ಲಿ ಇರ್ತೀರಾ. ಈಗ ಅದೇ ಥರ ಗಂಗಾನಗರ ಮತ್ತೆ ಮೇನ್ ಈ ಆರ್ತಿನಗರ ಮತ್ತು ಅಶೋಕ್ ನಗರ ಏರಿಯಾದವ್ರಿಗೆ ಹೇಳ್ತಾ ಇದ್ದೀನಿ, ಇತ್ತೀಚೆಗೆ ನಿಮ್ದು ಎಲ್ಲ 307 ಕೇಸಸ್ ಅಲ್ಲಿ ಭಾಳ ಹೆಸರುಗಳು ಬರ್ತಾ ಇದೆ. ನೀವು ಯಾರ್ಯಾರ್ದು ಏನು ನೀವು ಸುಧಾರಿಸ್ಕೊಂಡು ಉತ್ತಮ ರೀತಿಯಿಂದ ಕೆಲಸ ಮಾಡ್ಕೊಂಡು ಹೋದರೆ ನಿಮಗೆ ಉತ್ತಮ. ಈಗಾಗಲೇ ನಿಮ್ಮ ಮೇಲೆಲ್ಲ ಕೇಸಸ್ ಆಗಿದೆ,
ಮತ್ತೆ ನಿಮ್ಮದು ಪದೇ ಪದೇ ಪೊಲೀಸ್ ಸ್ಟೇಷನ್ ಕರೆಸಿ ನಿಮ್ಮ ಪ್ರವರ್ತನ ಬಗ್ಗೆ ನಾವು ಚೆಕ್ ಮಾಡ್ತಾ ಇದ್ದೀವಿ. ಇತ್ತೀಚೆಗೆ ನಿಮ್ಮ ಮನೆಗೂ ಬಂದು ಚೆಕ್ ಮಾಡಿದ್ದೀವಿ. ಈಗ ನೀವೇನಾದರೂ ಪ್ಲ್ಯಾನ್ ಮಾಡಿಕೊಂಡು ಇದು ಮಾಡಬೇಕಂದ್ರೆ ಭಾಳ ಕಷ್ಟ ಆಗುತ್ತೆ. ನಿಮ್ಗೆ ಈಗಲೇ ಹೇಳ್ತಾ ಇದ್ದೀನಿ. ನಮಗೆ ನಿಮ್ಮ ಮೇಲೆ ಸಣ್ಣ ಗಿಂಟು ಭಾಗಿ ಏನಾದರೂ ಕ್ರೈಮಲ್ಲಿ ಭಾಗಿ ಆಗಬೇಕಂದ್ರೂ ನಮ್ಗೆ ಗಿಂಟು ಬಂದರೂ ನಿಮ್ಮ ಮೇಲೆ ಕೇಸ್ ಹಾಕ್ತೀವಿ. ಸೊ ಇನ್ಮೇಲೆ ಎಲ್ಲ ಸ್ಟೇಷನಿಂದ ಗಡಿಪಾರ್ ಪ್ರಪೋಸಲ್ ತಗೊಳ್ತಾ ಇದ್ದೀವಿ. ಸೊ ಯಾರೇ ಇನ್ಮೇಲೆ ಸುಧಾರಿಸ್ಕೊಂಡಿಲ್ಲ, ಇನ್ನು ಏನೇ ಕೇಸ್ 307 ಏನೇ ಕೇಸಸ್ಸು ಹಾಕಿದ್ರು ಪರವಾಗಿಲ್ಲ, ನಾವು ಇನ್ನೇ ಕಂಟಿನ್ಯೂ ಆಗ್ತೀವಿ ಅಂದರೆ ಕಲಬುರಗಿ ನಗರದಲ್ಲೇ ಇರಲ್ಲ. ಈಗಲೇ ಸಾಕಷ್ಟು ರೌಡಿ ಶೀಟ್ಸ್ ಮೇಲೆಲ್ಲ ಗಡಿಪಾರ್ ಪ್ರಪೋಸಲ್ ಕಂಟಿನ್ಯೂ ಆಗ್ತಾ ಇದೆ. ಸೊ ಇನ್ನೊಂದು ಕೆಲವೇ ದಿನಗಳಲ್ಲಿ ಎಲ್ಲರ ಮೇಲೆ ಆರ್ಡರ್ನು ಆಗುತ್ತೆ. ಹಿಂದೆ ಯಾರು ಗ್ಯಾಂಗ್ ಲೀಡರ್ಸ್ ಅಂತ ಇದ್ದರೋ ಅವರೆಲ್ಲ ಗಡಿಪಾರ್ ಮೇಲೆ ಹೊರಗಡೆ ಹೋಗ್ತಾ ಇದ್ದಾರೋ, ಇನ್ ಕೇಸ್ ಇರಬೇಕು ಅಂತ ಕಂಟಿನ್ಯೂ ಇರಬೇಕು ಅಂತ ಅನಿಸಿದ್ರೆ ಜೈಲಲ್ಲೂ ಇರ್ತಾರೋ, ಬೇಕಾದರೆ ಚೆಕ್ ಮಾಡ್ಕೊಳ್ಳಿ. ಈ ಹಿಂದೆ ಯಾರ್ಯಾರು ಗ್ಯಾಂಗ್ ಲೀಡರ್ಸ್ ಅಂತ ಇದ್ದಿದ್ರೋ ಈಗ ಹೊರ ರಾಜ್ಯದಲ್ಲಿ ಇದ್ದಾರೋ ಇಲ್ಲಾಂದರೆ ಹೊರಗಡೆ ಇದ್ದಾರೋ ಇಲ್ಲಾಂದರೆ ಜೈಲಲ್ಲಿ ಇರ್ತಾರೋ, ನೀವು ಅದೇ ಥರ ಆಗಬೇಕು ಅಂದರೆ ಕಂಟಿನ್ಯೂ ಮಾಡಿ. ಯಾರಿದ್ದಾರ ಬಾಪು ನಗರ, ಸುಂದರ್ ನಗರ, ಮಾಂಗರವಾಡಿ, ಭರತ್ ತಾಂಡ ಏರಿಯಾದವ್ರು ಕೇಳಿಸ್ಕೊಳ್ಳಿ. ನಿಮ್ಮ ಹೆಸರು ಸಾಕಷ್ಟು ಡಿಸ್ಪ್ಯೂಟ್ಸಲ್ಲಿ ಸೆಟಲ್ಮೆಂಟಲ್ಲಿ ಕೇಳಿ ಬರ್ತಾ ಇದೆ. ಮತ್ತು ನಿಮ್ಮದು ಬಸವನಗರ ಬಾಂಬೆ ಸಂಜೆನಾ, ನಿಮಗೆ ನಿಮ್ಮ ತಮ್ಮನಿಗೆ ಹೇಳ್ತಾ ಇದ್ದೀನಿ, ಮತ್ತೆ ನಿಮ್ಮ ಏರಿಯಾದ ಹೆಸರೆಲ್ಲ ಈಗ ಸೆಟಲ್ಮೆಂಟಲ್ಲಿ ಕೈ ಹಾಕ್ತಾ ಇದ್ದೀರಿ ಅಂತ ಬರ್ತಾ ಇದೆ. ಎಲ್ಲಾದರೂ ಸಿಕ್ಕರೆ ಮತ್ತೆ ನಿಮ್ಮ ಮೇಲೆಲ್ಲ ಮತ್ತೆ ಪದೇ ಪದೇ ಕೇಸ್ ಆಗುತ್ತೆ, ಇಲ್ಲಿಂದ ಮತ್ತೆ ಗಡಿಪಾರು ಮಾಡಬೇಕಾಗುತ್ತೆ ನಿಮ್ಮದೆಲ್ಲ. ಸುಧಾರಿಸ್ಕೊಂಡ್ರೆ ನಿಮಗೆ ಉತ್ತಮ, ಇಲ್ಲ ಅಂದರೆ ಪರ್ಮನೆಂಟ್ ಆಗಿ ಜೈಲಲ್ಲೇ ಇರ್ತೀರಾ. ಮತ್ತೆ ಅದೇ ಥರ ಈ ಮತ್ತೆ ಅದೇ ಥರ ನಿಮ್ಮ ಏರಿಯಾದಲ್ಲಿ ಗಾಂಜಾ ಹವಾಲಿ ಜಾಸ್ತಿ ಇದೆ. ಈಗಾಗಲೇ ನಾವು ಇವನು ಯಾರಿಗೆ ರಮೇಶ್ ಕಾಲೇಕು ಗಡಿಪಾರು ಮಾಡಿದ್ದೀವಿ, ಮತ್ತು ಅವನು ಮಗನಿಗೂ ಮಾಡ್ತೀವಿ. ಅದೇ ಈ ಗಾಂಜಾ ಮಾರಾಟ ಮಾಡಲು ಶಾಮಿಲ್ ಇದ್ರೆ ನಿಮ್ಮನ್ನೂ ಗಡಿಪಾರು ಮಾಡ್ತೀವಿ. ಮತ್ತು ಆ ಜಿಮ್ಸ್ ಮುಂದ್ಕಡೆ ಇದೆಲ್ಲ ಸಾಕಷ್ಟು ಇನ್ಸ್ಟ್ರಕ್ಷನ್ ಕೊಟ್ಟರೆ, ನಿಮಗೆಲ್ಲ ಸೂಚನೆ ಇಟ್ಟಾರೆ. ಪ್ರತಿಯೊಂದು ಮನೆಯಾಗಲಿ ಪ್ರತಿಯೊಬ್ಬರದು ಚಲನ ವಲನ ನಿಗಟ್ ಐತಿ. ಹಂಗೇನೆ ಯಾರ್ದು ಆಕ್ಟಿವಿಟೀಸ್ ಐತಿ, ಯಾರ್ದು ಆಕ್ಟಿವಿಟೀಸ್ ಇಲ್ಲ ಅಂತ ನಮ್ಮ ಕ್ಲೈಮ್ನವರು ಅದನ್ನ ನೋಡ್ತಿದ್ದಾರೆ. ಸುಮ್ಮನೆ ಏನು ಮಾಡಿಲ್ಲ, ಎಲ್ಲ ಮಾಡಿರೋದಕ್ಕೆ ನೀವು ಯಾರು ಕೇಳಿ ಬರೀ ಫೈನಾನ್ಸಿಕ್ಸ್ ಆಯಿತು ಬೈದೀವಿ ನಮ್ಮ ಹೆಸರು ಹಾಕಿ ನಾವೆಲ್ಲ ಇಲ್ಲ ಗೊತ್ತಿದೆ ಎಲ್ಲರಿಗೂ. ಸುಮ್ಮನೆ ಹಾಕಿರಲ್ಲ, ನಾವು 5 ವರ್ಷ 7 ವರ್ಷದಿಂದ ನಾವು ನೋಡ್ಕೊತಾ ಬರ್ತಿದ್ದೀವಿ. ಯಾರಿಗೂ ಏನು ಬೈದಿರೋದಕ್ಕೆ ಸುಮ್ಮನೆ ಯಾರು ಫಿಕ್ಸ್ ಮಾಡಿರೋದು ಇರೋದಿರಲ್ಲ. ಆ ಏರಿಯಾದಾಗ ಕೇಳಿದ್ರೆ ಗೊತ್ತಾಗ್ತದೆ, ಎಲ್ಲ ನಾವು ಅದಾಗ ಇರ್ತೀವಿ. ಏನು ಜಾಸ್ತಿ ದೊಡ್ಡ ಏರಿಯಾ ಇರೋದಿಲ್ಲ, ಒಂದು ಪೊಲೀಸ್ ಸ್ಟೇಷನ್ ಇದ್ದೀವಿ, ಒಂದು ಸ್ಟೇಷನಾಗ ಒಂದು 40-50 ಜನ ಇದ್ರಿ. ಅವ್ರನ್ನೇನು ನಿಗಾ ಇಡೋದು, ನಮಗೇನು ಭಾಳ ತೊಂದರೆ ಆಗಲ್ಲ, ಭಾಳ ದೂರ ಆಗಲ್ಲ. ಅದು ಸಾಹೇಬ್ರು ಹೇಳ್ದಂಗೆ ಯಾರ್ದಾರು ಅವನು ಅದನ್ನೇ ಡಾನ್ ಅದನ್ನೇ ಅವ್ನು ಹಿಂದೆ ಐತಿ, ಅವ್ನು ಗ್ಯಾಂಗ್ ಐತಿ ಅಂದರೆ ಡಾನ ಒಳಗೆ ಬಿದ್ದಾನೆ, ನೀವೆಲ್ಲ ಒಳಗೆ ಬರ್ತೀರಿ. ಮತ್ತು ಜೈಲು ಹೋಗಿ ಕೇಸ್ ಹಾಕೋದಲ್ಲ, ಮತ್ತು ಬೇರೆ ಕಾನೂನು ಏನು ಕ್ರಮ ತೊಗೋಬೇಕು ಅದು ಕ್ರಮ ತೊಗೋತೀವಿ. ಯಾವ ಟೈಮ್ನಾಗೆ ಕರೆದಾಗ ಬಂದಿರಬೇಕು, ಕೆಲವು ಕಾಣೋದಿಲ್ಲ, ಹೋಗಿ ಹೋಗ್ತೀವಿ, ಕೆಲಸ ಮಾಡ್ಕೊಂಡಿದ್ದೀವಿ, ಏನೇ ಕೇಳೋದಿಲ್ಲ. ಇದಿರೋ ತನಕನೂ ಬರಬೇಕು, ಹಾಜರಿ ಕೊಡಬೇಕು, ಇಲ್ಲಾಂದ್ರೆ ಮತ್ತೆ ಬಂಡವ್ರು ಮಾಡ್ಕೊತೀವಿ, ಹಾಜರಿ ಮಾಡ್ಕೊತೀವಲ್ಲ. ಯಾರಿದ್ದಾರ ಬಾಪು ನಗರ, ಸುಂದರ್ ನಗರ, ಮಾಂಗರವಾಡಿ, ಭರತ್ ತಾಂಡ ಏರಿಯಾದವ್ರು ಕೇಳಿಸ್ಕೊಳ್ಳಿ. ನಿಮ್ಮ ಹೆಸರು ಸಾಕಷ್ಟು ಡಿಸ್ಪ್ಯೂಟ್ಸಲ್ಲಿ ಸೆಟಲ್ಮೆಂಟಲ್ಲಿ ಕೇಳಿ ಬರ್ತಾ ಇದೆ. ಮತ್ತು ನಿಮ್ಮದು ಬಸವನಗರ ಬಾಂಬೆ ಸಂಜೆನಾ, ನಿಮಗೆ ನಿಮ್ಮ ತಮ್ಮನಿಗೆ ಹೇಳ್ತಾ ಇದ್ದೀನಿ, ಮತ್ತೆ ನಿಮ್ಮ ಏರಿಯಾದ ಹೆಸರೆಲ್ಲ ಈಗ ಸೆಟಲ್ಮೆಂಟಲ್ಲಿ ಕೈ ಹಾಕ್ತಾ ಇದ್ದೀರಿ ಅಂತ ಬರ್ತಾ ಇದೆ. ಎಲ್ಲಾದರೂ ಸಿಕ್ಕರೆ ಮತ್ತು ನಿಮ್ಮ ಮೇಲೆಲ್ಲ ಮತ್ತೆ ಪದೇ ಪದೇ ಕೇಸ್ ಆಗುತ್ತೆ, ಇಲ್ಲಿಂದ ಮತ್ತೆ ಗಡಿಪಾರು ಮಾಡಬೇಕಾಗುತ್ತೆ ನಿಮ್ಮದೆಲ್ಲ. ಸುಧಾರಿಸ್ಕೊಂಡ್ರೆ ನಿಮಗೆ ಉತ್ತಮ, ಇಲ್ಲ ಅಂದರೆ ಪರ್ಮನೆಂಟ್ ಆಗಿ ಜೈಲಲ್ಲೇ ಇರ್ತೀರಾ. ಮತ್ತೆ ಅದೇ ಥರ ಈ ಮತ್ತೆ ಅದೇ ಥರ ನಿಮ್ಮ ಏರಿಯಾದಲ್ಲಿ ಗಾಂಜಾ ಹವಾಲಿ ಜಾಸ್ತಿ ಇದೆ. ಈಗಾಗಲೇ ನಾವು ಇವನು ಯಾರಿಗೆ ರಮೇಶ್ ಕಾಲೇಕು ಗಡಿಪಾರು ಮಾಡಿದ್ದೀವಿ, ಮತ್ತು ಅವನು ಮಗನಿಗೂ ಮಾಡ್ತೀವಿ. ಅದೇ ಈ ಗಾಂಜಾ ಮಾರಾಟ ಮಾಡಲು ಶಾಮಿಲ್ ಇದ್ರೆ ನಿಮ್ಮನ್ನು ಗಡಿಪಾರು ಮಾಡ್ತೀವಿ. ಮತ್ತು ಆ ಜಿಮ್ಸ್ ಮುಂದ್ಕಡೆ ನಾವು ಇದೆಲ್ಲ
हाँ निम्बू गांजा एल सकता है ಹಾಂ ಇಲ್ಲ ಗಾಂಜ ನಿಮ್ಗೆಲ್ಲರಿಗೂ ಎಲ್ಲಿಂದ ಸಿಗ್ತಾ ಇದೆ ಹಾಂ ಏನು ಕೇಸ್ ಆಗಿದೆ ಅಂದರೆ ಅದಕ್ಕೆ ನಿಮ್ಮೇಲೆ ಏನೋ ನಾವು ಏನೇ ಕೇಸ್ ಹಾಕಿದೆಯಾ ಏನು ನಿಮ್ಮ ಹೆಸರು ಏನು ಹಾಂ ಏನು ಕೇಸ್ ಆಗಿದೆ ನಿಮ್ಮ ಮೇಲೆ ಹಾಂ ಯಾರು ಕೊಡ್ತಿದೆಯಾ ಹಾಂ ಯಾವ ಏರಿಯಾ ನಿಮ್ಮದು ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅಡ್ಡೂರು ಶ್ರೀನಿವಾಸಲು ರೌಡಿಸಂ ವಿಷಯ ಬಂದಾಗ ಜೀರೋ ಟಾಲರೆನ್ಸ್ ನಿಯಮವನ್ನು ಅನುಸರಿಸಲಾಗುತ್ತೆ ಎಂದು ನುಡಿದರು ಎಲ್ಲ ಪೊಲೀಸ್ ಸ್ಟೇಷನ್ ಅಂಡರ್ ಅಲ್ಲಿ ಬರೋ ಎಲ್ಲ ರೌಡಿ ಶೀಟರ್ಸ್ ಆಕ್ಟಿವ್ ಇರುವಂತ ರೌಡಿ ಶೀಟರ್ಸ್ ಮತ್ತೆ ಜಾಸ್ತಿ ಕೇಸಸ್ ಇರುವಂತ ಎಲ್ಲ ಆರೋಪಿಗಳು ರೌಡಿ ಶೀಟರ್ಸ್ ಎಲ್ಲ ಕರೆಸಿ ಇವತ್ತು ಅವರಿಗೆ ಕೌನ್ಸೆಲಿಂಗ್ ಮತ್ತು ವಾರ್ನು ಮಾಡಿದೀವಿ ಅವರಿಗೆ ಕಡಕ ಎಚ್ಚರಿಕೆನೂ ನೀಡಿದೀವಿ ಈ ಯಾವುದೇ ಕಾರಣಕ್ಕೂ ಇನ್ ಫ್ಯೂಚರಲ್ಲಿ ಯಾವುದೇ ಲ್ಯಾಂಡ್ ಡಿಸ್ಪ್ಯೂಟ್ ಅಲ್ಲಿ ಅಥವಾ ಯಾವುದೇ ಈ ಅಸಾಲ್ಟು ಹಲ್ಲೆ ಮಾಡೋದು ಮತ್ತೆ ಮರ್ಡರ್ ಅಂತ ಕೃತ್ಯಗಳಲ್ಲಿ ಅವರು ಭಾಗಿಯಾಗಬಾರದು ಅಂತ ವಾರ್ನ್ ಮಾಡಿದ್ವಿ ಸೋ ಅದೇ ತರ ಈ ಹಿಂದೆ ಯಾರ್ಯಾರು ನಟೋರಿಯಸ್ ರೌಡಿ ಶೀಟರ್ಸ್ ಇದ್ದಾರೋ ಜಾಸ್ತಿ ಕೇಸಸ್ ಅಲ್ಲಿ ಯಾರ್ಯಾರು ಭಾಗಿ ಇದ್ದಾರೋ ಅವರ ಮೇಲೂ ನಾವು ಗಡಿಪಾರು ಗೂಂಡ ಆಕ್ಟ್ ಪ್ರಪೋಸಲ್ ಮಾಡಿದ್ವಿ ಅದು ಇನ್ ಫ್ಯೂಚರಲ್ಲಿ ಎಲ್ಲ ಗಡಿಪಾರು ಆರ್ಡರ್ ಆಗಿದ ಮೇಲೆ ಕಲಬುರಗಿನಿಂದ ಹೊರ ಪ್ರದೇಶವನ್ನು ಕಳಿಸ್ಕೊಡಲಾಗುತ್ತದೆ ಸೋ ಇಂಪಾರ್ಟೆಂಟ್ ಅವರು ಮತ್ತೆ ಅವರ ಆಕ್ಟಿವಿಟೀಸ್ ಬಗ್ಗೆನೇ ಅವ್ರು ಏನೇನು ಮಾಡ್ತಾ ಇದ್ದಾರೆ ಅವರ ಡೀಟೇಲ್ಸ್ ಎಲ್ಲ ಅಪ್ಡೇಟ್ ಮಾಡ್ಕೊಳ್ತಾ ಇದ್ದೀವಿ ಸೋ ದಟ್ ಇನ್ನೂ ಅವರು ಹೆಚ್ಚಿನ ನಿಗಾ ಇಡಲಿಕ್ಕೆ ನಮಗೆ ಅವಕಾಶ ಇರುತ್ತೆ ಅಂತ ಸೋ ನಾವು ಈ ಮಾಧ್ಯಮ ಮೂಲಕನೂ ಹೇಳ್ತಾ ಇದ್ದೀವಿ ಎಲ್ಲ ಕಲಬುರಗಿ ನಗರ ರೌಡಿ ಶೀಟ್ಸು ದಕ್ಷಿಣ ಉಪವಿಭಾಗ ಅಂತಲೇ ಏನೂ ಇಲ್ಲ ಉತ್ತರ ಉಪವಿಭಾಗ ಮತ್ತು ಸಬರ್ಬನ್ ಉಪವಿಭಾಗದಲ್ಲಿ ಯಾರೇ ರೌಡಿ ಶೀಟರು ಯಾವುದೇ ಲ್ಯಾಂಡ್ ಡಿಸ್ಪ್ಯೂಟಲ್ಲಿ ಅಥವಾ ಮಾರಾಟ ಇದು ಗಾಂಜಾ ಮಾರಾಟ ಮತ್ತು ಮಟ್ಕ ಗ್ಯಾಮ್ಲಿಂಗ್ ಇದರಲ್ಲಿ ಯಾರೇ ಭಾಗಿಯಾಗಿದ್ದರೂ ನಾವು ಅವ್ರ ಮೇಲೆ ಕಡ್ಡಾಯವಾಗಿ ಏನು ಕಾನೂನು ರೀತಿಯ ಕ್ರಮ ಕೈಗೊಳ್ತೀವಿ ಯಾವುದೇ ಕಾರಣಕ್ಕೂ ನೆಗ್ಲಿಜೆನ್ಸ್ ತೋರಿಸಲ್ಲ ನಾವು ಈ ರೌಡಿಸಮ್ ಅಂತೂ ಬಂದಾಗ ಜೀರೋ ಟಾಲರೆನ್ಸ್ ತೋರಿಸ್ತೀವಿ ಅವರು ಸುಧಾರಿಸ್ಕೊಂಡಿಲ್ಲ ಅಂದರೆ ಗಡಿಪಾರು ಗೂಂಡ ಆ್ಯಕ್ಟು ಅವ್ರ ಮೇಲೆ ಪ್ರಪೋಸಲ್ ಕಳಿಸಿ ಅವ್ರನ್ನೇ ಇಲ್ಲಿಂದ ಕಳಿಸ್ಕೊಡ್ತೀವಿ ಅದೇ ಹೇಳಿದ್ವಿ ಈಗಾಗಲೇ ನಾವು ನಮ್ಮ ಇದರಲ್ಲಿ ಹೇಳಿದ್ವಿ ದಕ್ಷಿಣ ಉಪವಿಭಾಗದಲ್ಲಿ ಮೇನ್ಲಿ ಇದು ವಿದ್ಯಾನಗರು ಗಂಗಾನಗರು ಮತ್ತು ಬೇರೆ ಬಾಪುನಗರು ಮಂಗರವಾಡಿ ಭರತ್ ಹಾಂಡ ಅಂತ ಬೇರೆ ಬೇರೆ ಏರಿಯಾಸಲ್ಲಿದೆ ಸ್ವಲ್ಪ ಅವ್ರ ಚಟುವಟಿಕೆಗಳು ಜಾಸ್ತಿ ಅವ್ರ ಚಟುವಟಿಕೆಗಳು ಜಾಸ್ತಿ ಇದೆ ಅದರಿಂದ ಆ ಏರಿಯಾಸಲ್ಲಿ ನಿಗಾ ಇಟ್ಟಿದ್ದೀವಿ ಇದೇ ಥರ ಸಿಟಿ ಫುಲ್ ನಾವು ಡಿವೈಡ್ ಮಾಡ್ಕೊಂಡಿದ್ದೀವಿ ಕೆಲವು ಇಂಪಾರ್ಟೆಂಟ್ ಏರಿಯಾಸು ಸೊ ಆ ಏರಿಯಾಸ್ ಮೇಲೆ ಜಾಸ್ತಿ ಫೋಕಸ್ ಇಡ್ತಾ ಇದ್ದೀವಿ ರೆಗ್ಯುಲರ್ ಪೆಟ್ರೋಲಿಂಗು ಮಾಡ್ತಾ ಇದ್ದಾರೋ ಮತ್ತು ಮೇನ್ ಆ್ಯಕ್ಟಿವ್ ಇರುವಂಥ ರೌಡಿ ಲಿಸ್ಟು ಮಾಡಿದ್ವಿ ಅವ್ರ ಮೇಲೆ ಏನೇನು ಕೇಸಸ್ ಇದೆ ವಾರೆಂಟ್ ಏನಾದರೂ ಇದ್ದರೆ ವಾರೆಂಟ್ ಎಕ್ಸಿಕ್ಯೂಟ್ ಮಾಡ್ತಾ ಇದ್ದೀವಿ ಇನ್ನೂ ಆ್ಯಕ್ಟಿವ್ ಆಗಿ ಇದ್ದರೆ ಗಡಿಪಾರು ಮತ್ತು ಗೂಂಡ ಆ್ಯಕ್ಟು ಮಾಡ್ತಾ ಇದ್ದೀವಿ ವಾರೆಂಟ್ ಎಲ್ಲ ಎಕ್ಸಿಕ್ಯೂಟ್ ಮಾಡಿ ಈಗಾಗಲೇ ಸಾಕಷ್ಟು ರೌಡೀಸ್ನು ನಾವು ಜೈಲಿಗೆ ಕಳಿಸ್ಕೊಟ್ಟಿದ್ವಿ ಅದ್ರ ಜೊತೆನೂ ಮುಂದಷ್ಟು ಕ್ರಮ ಎಲ್ಲ ತಗೊಳ್ತಾ ಇದ್ದೀವಿ ಆಲ್ಮೋಸ್ಟ್ ಅರೌಂಡ್ 700 ಪೀಪಲ್ ಮೇಲೆ ನಾವು ಮುಂದಷ್ಟು ಕ್ರಮ ಕೈಗೊಂಡಿದ್ದೀವಿ ಆಲ್ಮೋಸ್ಟ್ 10 ಗಡಿಪಾರ್ ಪ್ರಪೋಸಲು ಅಂಡ್ ಆನ್ ದ ಪ್ರಾಸೆಸ್ಸಲ್ಲಿದೆ ಈಗಾಗಲೇ ಒಂದು ಗಡಿಪಾರ್ ಪ್ರಪೋಸಲು ಆರ್ಡರ್ ಮಾಡಿದ್ವಿ ಈಗಲೂ ಇನ್ನೂ ಮಾಡ್ತಾ ಇದ್ದೀವಿ ಈ ರೌಡಿಸಮ್ ಬಂದಾಗ ಜೀರೋ ಟಾಲರೆನ್ಸ್ ರೌಡಿಸಮ್ ಅಂದರೆ ವಿಲ್ ಟೇಕ್ ಇಟ್ ಎಸ್ ರೌಡಿಸಮ್ ಅಂತಲೇ ತಗೊಳ್ತೀವಿ ಸೊ ಅದ್ರ ಬಗ್ಗೆ ಏನು ಅದರ್ ಕನ್ಸಿಡರೇಷನ್ಸು ಇಲ್ಲ ವೆನ್ ಇಟ್ ಕಮ್ಸ್ ಟು ಲಾ ಅಂಡ್ ಆರ್ಡರ್ ಅಂಡ್ ರೌಡಿಸಮ್ ವಿ ಟೇಕ್ ವೆರಿ ಸ್ಟ್ರಿಕ್ಟ್ ಆಕ್ಷನ್ ಬ್ರಹ್ಮಪುರ ಪೊಲೀಸ್ ಠಾಣಾ ವ್ಯಾಪ್ತಿಯ 19 ಅಶೋಕ್ ನಗರ ವ್ಯಾಪ್ತಿಯ 23 ಸ್ಟೇಷನ್ ಬಜಾರ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯ 31 ಹಾಗೂ ರಾಘವೇಂದ್ರ ನಗರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯ 22 ರೌಡಿಗಳು ಪರೇಡ್ನಲ್ಲಿ ಪಾಲ್ಗೊಂಡಿದ್ರು